फ्रेंड्स इवतन वीडियो ऐनेंगे नानु निंबेहण्णु सिप्पेयल्लिरो बेनिफिट्स ऐनंत नानु निमगे तोरिसबेकु अंदुकोंता इदीनि इदु जस्ट निंबेहण्णु सिप्पे यूस माड्कोंडु तण्णीरागि फेस् वाश् माड्कोंड्रे साकु निमगे एनु ज़ीरो रुपीनु खर्च आगल्ल निमगे निम्म फेस् अन्नोदु ग्लोयिंग साफ्ट आयिल् फ्री मार्क् फ्री आगुत्ते सो इदन्नु नीवु कंपल्सरी ट्रै माड्तीरा अंदुकोंता इदीनि ईग वीडियो नोडोण बन्नि हाई फ्रेंड्स वेलकम बैक टू माय चैनल एस एस आर इवतन वीडियो ऐनपा अरे नानू मुंचे टिप्स निंबेहण्णु सिप्पेयल्लि फेसन स्क्रब मार्क्स अन्नोदु कम्मी आगुत्ते पिंपल मार्क्स मत्ते आयिलनेस अन्नोदु फेसल्लि कम्मी आगुत्ते अंत हेळिदे बट अदु तुंबा जनक्के डौट इदे अदु हेगे स्क्रब मोदेनो अंत नानु इवत्तु इल्लि तोरिस्ता इदीनि इल्लि नोडि फ्रेंड्स लेमन लेमन इदु पूर्ति हिंडि इरोदु ಫುಲ್ ಇದರಲ್ಲಿರೋ ಜ್ಯೂಸ್ ಎಲ್ಲ ಹಿಂಡ್ಬಿಟ್ಟಿದ್ದೀವಿ ಇದು ಕಂಪ್ಲೀಟಾಗಿ ನೀರು ಹಾಕಿನೂ ಹಿಂಡ್ಕೊಂಡಿದ್ದೀವಿ ಇದರಲ್ಲಿ ತುಂಬ ಲೆಮನ್ ಸಿಟ್ರಿಕ್ ಆ್ಯಸಿಡ್ ಅನ್ನೋದೇ ಫುಲ್ ಕಂಪ್ಲೀಟಾಗಿ ಹೋಗಿರುತ್ತೆ ಬಟ್ ಈ ಸಿಪ್ಪೆನ ನಾವೇನು ಮಾಡಬೇಕಂದ್ರೆ ಹೀಗೆ ಉಲ್ಟ ಮಾಡ್ಕೋಬೇಕು ಹೀಗೆ ಉಲ್ಟ ಮಾಡ್ಕೋಬಿಟ್ಟು ಈ ಪೋರ್ಷನ್ ಇರುತ್ತಲ್ವಾ ಇದನ್ನು ಫೇಸ್ ಮೇಲೆ ಸ್ಕ್ರಬ್ ಮಾಡ್ಕೋಬೇಕು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಮಾರ್ಕ್ ಅಂತ ಇದೆ ಇದು ಪಿಂಪಲ್ ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕ್ ಅಂತ ಇದೆ ಇದು ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದರಿಂದ ತುಂಬ ಲೈಟ್ ಆಗಿದೆ ಇವತ್ತು ನಾನು ನಿಮಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಇಟ್ಕೊಂಡು ಜಸ್ಟ್ ಈಗ ರಬ್ ಮಾಡಬೇಕು ಈ ಲೆಮನ್ ಅನ್ನೋದು ಫುಲ್ಲು ಡ್ರೈ ಆಗೋವರೆಗೂ ರಬ್ ಮಾಡಬೇಕು ನೀವು ಕಂಪ್ಲೀಟಾಗಿ ರಬ್ ಮಾಡಿದಷ್ಟು ನಿಮ್ಗೆ ರಿಸಲ್ಟ್ ಚೆನ್ನಾಗಿರುತ್ತೆ ಒನ್ ವೀಕಲ್ಲೇ ನಿಮ್ಮ ಮಾರ್ಕ್ ಅನ್ನೋದು ಕಮ್ಮಿ ಆಗುತ್ತೆ ಡೈಲಿ ಮಾಡ್ತಿದ್ರೆ ಹೇಗೆ ರಬ್ ಮಾಡ್ಕೋಬೇಕಂತ ಇವಾಗ ನಾನು ನೋಡಿಸ್ತೀನಿ ನೋಡಿ ಮಾರ್ಕ್ ಇಡೋ ಜಾಗದಲ್ಲೇ ಅಂತ ಅಲ್ಲ ಫುಲ್ ಫೇಸನ್ನು ಅಪ್ಲೈ ಮಾಡ್ಕೋಬೋದು ಟ್ಯಾನ್ ಅನ್ನೋದು ಕಮ್ಮಿ ಮಾಡುತ್ತೆ ನೀವು ಕೈಗಳಿಗೂ ಇಲ್ಲೆಲ್ಲನೂ ಅಪ್ಲೈ ಮಾಡ್ಕೋಬೋದು ಬಟ್ ಅದು ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಕೈಗೆಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ ಇವಾಗ ನೋಡಿ ನನ್ನ ಫೇಸ್ಗೆ ಫುಲ್ಲು ಅಪ್ಲೈ ಮಾಡಿದ್ದೀನಿ ಈಗ ಕೈಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೈ ಹೇಗಿರುತ್ತಲ್ವಾ ನಮ್ಮ ಫ್ರಂಟ್ ಪೋರ್ಷನ್ ತುಂಬ ಟ್ಯಾನ್ ಆಗಿರುತ್ತೆ ಬ್ಯಾಕ್ ಪೋರ್ಷನ್ಗಿನ ಸೊ ಜಸ್ಟ್ ಹೀಗೆ ರಬ್ ಮಾಡ್ಕೊಳೋದು ಕಾಲ್ ಮೇಲೂ ರಬ್ ಮಾಡ್ಕೊಂಡು ಫುಲ್ ಆಲ್ ಓವರ್ ನಮಗೆ ಟ್ಯಾನ್ ಎಲ್ಲೆಲ್ಲ ಅನಿಸ್ತದೆ ಅದೆಲ್ಲ ಕಡೆಯೂ ಹಿಂಗೆ ರಬ್ ಮಾಡ್ಕೋಬೋದು ನೋಡಿ ಹೀಗೇ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ನಿಮ್ಮ ಟ್ಯಾನ್ ಅನ್ನೋದು 100% ರಿಮೂವ್ ಮಾಡ್ತಾ ಹೋಗುತ್ತೆ ಬಟ್ ಒಂದೇ ಸತಿ ಅಂತೂ ರಿಸಲ್ಟ್ ಬರಲ್ಲ ಇದು ನೀವು ರೆಗ್ಯುಲರಾಗಿ ನಿಂಬೆಹಣ್ಣು ಯೂಸ್ ಮಾಡ್ಕೊತಾನೆ ಇರ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಸಿಪ್ಪೆ ಬಿಸಾಕೋ ಬದಲು ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗಾಯ ಆಗಿರೋ ಮಾರ್ಕ್ಗಳು ಮತ್ತು ಪಾತ್ರೆಯಿಂದ ಸುಟ್ಕೊಂಡಿರೋ ಮಾರ್ಕ್ಗಳು ಈ ಮಾರ್ಕ್ ಎಲ್ಲ ಇಂಥ ಮಾರ್ಕ್ಗಳೆಲ್ಲ ಮಾರ್ಕೂ ಈ ಸಿಪ್ಪೆ ಒಂದೇ ಒಂದು ಸಿಪ್ಪೆಯಿಂದ ಹೋಗುತ್ತೆ ಫ್ರೆಂಡ್ಸ್ ಬಟ್ ನೀವು ಪೇಷನ್ಸಿಂದ ಟ್ರೈ ಮಾಡಬೇಕಷ್ಟೇ ನೋಡಿ ಇದು ಇವಾಗ ಫುಲ್ಲು ಡ್ರೈ ಆಗ್ತಾ ಇದೆ ಸಿಪ್ಪೆ ಕಂಪ್ಲೀಟು ನೋಡಿ ಇವು ಫುಲ್ ಇವಾಗ ಇದರಲ್ಲಿರೋದೆಲ್ಲ ಹೋಗಿದೆ
ಇನ್ನೂ ಫುಲ್ ಇದು ಡ್ರೈ ಆಗೋವರೆಗೂ ನಾವು ಮಾಡ್ಕೋಬೇಕು. ಹಾಗೆ ನಮಗೆ ರಿಸಲ್ಟ್ ಅನ್ನು ಚೆನ್ನಾಗಿ ಬರುತ್ತೆ. ನಾನು ಇದು ರೆಗ್ಯುಲರಾಗಿ ಮಾಡೋದೆ ಫ್ರೆಂಡ್ಸ್, ನಾನು ಕಂಪಲ್ಸರಿ ನಿಂಬೆಹಣ್ಣು ಯೂಸ್ ಮಾಡಿದಾಗೆಲ್ಲ ನಾನು ಇದನ್ನು ಮಾಡ್ತೀನಿ. ನನಗೆ ಟೈಮ್ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ನಾನು ಅಟ್ಲೀಸ್ಟ್ ವೀಕ್ ಟ್ವೈಸ್ ಆದರೂ ಮಾಡ್ಕೊತೀನಿ. ಸೊ ಅದರಿಂದ ಸ್ಕಿನ್ ಅನ್ನೋದು ತುಂಬ ಗ್ಲೋಯಿಂಗ್ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ ಇವಾಗ ನಾನು ಇದು ಫೇಸ್ ವಾಶ್ ಮಾಡಾದ್ಮೇಲೆ ಸ್ಕಿನ್ ಎಷ್ಟು ಗ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಮಾರ್ಕ್ ಅಂತೂ ಕಮ್ಮಿ ಆಗೋಕ್ಕೆ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ. ಬಟ್ ರೆಗ್ಯುಲರ್ ಆಗು ಮತ್ತು ಸ್ಕಿನ್ ಆಯಿಲ್ ಕಮ್ಮಿ ಮಾಡೋದು ಮತ್ತು ನಿಮಗೆ ಮಾರ್ಕ್ ಕಮ್ಮಿ ಮಾಡೋದಂತೂ ಕಂಪಲ್ಸರಿ ಆಗೇ ಆಗುತ್ತೆ. ಇದು 100% ಗ್ಯಾರಂಟಿ, ನಿಮ್ಗೆ 100% ರಿಸಲ್ಟ್ ಅಂತ ಹೇಳ್ಬೋದು. ನೋಡಿ ಇವಾಗ ಕಂಪ್ಲೀಟ್ ಇದರಲ್ಲಿ ಇಲ್ಲ ಎಲ್ಲ ಬಂದುಬಿಟ್ಟಿದೆ ನೋಡಿ, ಎಲ್ಲ ಸಿಪ್ಪೆ ಬಿಟ್ಕೊಂಡ್ಬಿಟ್ಟಿದೆ. ಕಂಪ್ಲೀಟಾಗಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಇದು ಫುಲ್ಲು ಇದಾಗಿ ಮಾಡೋಕ್ಕಂದ್ರೆ ಕೈಗೆ ಎಲ್ಲ ಸ್ಕ್ರಬ್ ಮಾಡ್ಕೋಬೋದು ಚೆನ್ನಾಗಿ. ಕಂಪ್ಲೀಟಾಗಿ ಇದರಲ್ಲಿರೋದೆಲ್ಲ ಹೋಗೋ ಥರ ಎಲ್ಲ ಫಿಂಗರ್ಸ್ಗೆ, ಕಾಲ್ ಫಿಂಗರ್ಸ್ಗೆ, ಎಲ್ಲ ಕಡೆಗೂ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ನೀವು ಯಾರೇ ಆದರೂ ಟ್ರೈ ಮಾಡಿ, ಇದು 100% ರಿಲೇಟ್. ಇದು ತುಂಬ ಹಳೆ ಕಾಲದಲ್ಲಿ ಪುಸ್ತಕದೊಂದ್ರಲ್ಲಿ ನಾನು ಓದಿ ಅವತ್ತಿಂದ ಫಾಲೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಈ ಟಿಪ್ಸ್ನ ಸುಮಾರು ಒಂದು 15 ಇಯರ್ಸಿಂದನೂ ಟ್ರೈ ಮಾಡ್ತಾನೆ ಇದ್ದೀನಿ. ಟ್ರಿಪ್ ಕಂಪಲ್ಸರಿ ನಂಗೆ ತುಂಬಾ ವರ್ಕ್ ಆಗಿದೆ. ಸೊ ನೀವು ಇದು ನಾನು ಯಾವುದೋ ಬುಕ್ಕಲ್ಲಿ ಓದಿದ್ದಿತ್ತು ಫ್ರೆಂಡ್, ಅದು ಮನೆ ಮದ್ದು ಅಂತ ಒಂದು ಬುಕ್ಕು, ತುಂಬಾ ಅದರಲ್ಲಿ ಹೋಮ್ ರೆಮಿಡೀಸ್ ಅನ್ನೋದು ತುಂಬಾ ಇತ್ತು. ಬಟ್ ಇತ್ತೀಚೆಗೆ ಆ ಬುಕ್ನ ನಾನು ಮಿಸ್ ಮಾಡಿಕೊಂಡೆ. ಸೊ ಆ ಬುಕ್ಕಲ್ಲಿ ಇದ್ದಿದ್ದು ನೋಡಿ, ಇದು ಇವಾಗ ಕಂಪ್ಲೀಟಾಗಿ ಆಗೋಗ್ಬಿಟ್ಟಿದೆ. ಸೊ ಇದನ್ನು ಇವಾಗ ನೀವು ಬಿಸಾಕ್ಬೋದು. ಸೊ ಈಗ ನನ್ನ ಫೇಸ್ ನೋಡಿದ್ರಲ್ವಾ, ಇವಾಗ ಗ್ಲೋ ಅನ್ನೋದು ಕಾಣಿಸ್ತಿದೆ ಅಲ್ವಾ. ನನ್ನ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ. ಹೀಗೆ ಗ್ಲೋ ಅನ್ನೋದು ಕಾಣಿಸ್ತದಲ್ವಾ, ಅಂದರೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಫೇಸ್ ಕಲರ್ ಅನ್ನೋದು ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಆಯಿಲ್ನೆಸ್ ಅನ್ನೋದೆಲ್ಲ ಕಮ್ಮಿ ಆಗಿದೆ ನೋಡಿ. ಸ್ಕಿನ್ನು ಶೈನಿ ಆಗಿದೆ, ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಶೈನಿಂಗು ನೋಡಿ, ಎಷ್ಟು ಗ್ಲೋ ಆಗ್ತಿದೆ ಸ್ಕಿನ್ನು ಅಂತ. ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಫ್ರೆಂಡ್, ನೀವು ಕಂಪಲ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡ್ಕೋಬೋದು ನೋಡಿ. ಕೈಗೂ ಸ್ವಲ್ಪ ಟ್ಯಾನ್ ಅನ್ನೋದು ಕಮ್ಮಿ ಆಗಿದೆ. ಸೊ ನೀವು ಕಂಪಲ್ಸರಿ ಟ್ರೈ ಮಾಡ್ಕೋಬೇಕು ನೋಡಿ. ಅವಾಗಿನ ಇವಾಗ ತುಂಬಾ ಕಮ್ಮಿ ಆಗಿದೆ ನೋಡಿ. ನನ್ನ ಸ್ಕಿನ್ ಅನ್ನೋದು ಗ್ಲೋ ಆಗ್ತಿದೆ. ನಾನೇನೂ ಹಚ್ಚಲಿಲ್ಲ, ನಿಮ್ಮ ಮುಂದೆ ಫೇಸ್ ವೈಪ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಕಿನ್ ಎಲ್ಲ ಇಲ್ಲೆಲ್ಲ ಗ್ಲೋ ಆಗ್ತಿದೆ, ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್. ಸೊ ಈ ಟಿಪ್ಪು ನೀವು ಕಂಪಲ್ಸರಿ ಟ್ರೈ ಮಾಡ್ಬೋದು. ಸಿಪ್ಪೆ ಎಲ್ಲ ಇಷ್ಟು ಪವರ್ ಇದೆ ಅಂತ ಡೈರೆಕ್ಟ್ ನಿಂಬೆಹಣ್ಣು ತೊಗೊಂಡು ಹಚ್ಕೊಳಕ್ಕೆ ಹೋಗ್ಬೇಡಿ, ಮುಖ ಎಲ್ಲ ಉರಿ ಹತ್ಕೊಬಿಡುತ್ತೆ. ನೀವು ಸಿಪ್ಪೆ ಅಲ್ಲೇ ಮಾಡಬೇಕು, ಸಿಪ್ಪೆ ಅಲ್ಲೇ ಇಷ್ಟು ರಿಸಲ್ಟ್ ಅನ್ನೋದು ಕೊಡುತ್ತೆ. ಡೈರೆಕ್ಟ್ ನಿಂಬೆಹಣ್ಣಲ್ಲಿ ನೀವು ಹಚ್ಚೋಕ್ಕೆ ಹೋಗಬೇಡಿ. ಸೊ ಈ ಟಿಪ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತಿ, ಕಂಪಲ್ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.